ಹುಟ್ಟಿದ್ದು ಹೊಳೆ ಬೆಳೆದಿದ್ದು ಬೆಂಗಳೂರು ಅದು ಬೆ ಬಸವನಗುಡಿನಲ್ಲಿ ನಾವೆಲ್ಲ ನ್ಯಾಷನಲ್ ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಹೆಚ್ ನರಸಿಂಹಯ್ಯ ನಮ್ಗೊಂಥರ ಗುರುಗಳು ಆವಾಗ ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ವೆಂಚರ್ ಕ್ಯಾಪಿಟಲ್ವೆಲ್ಲ ಈಸಿಯಾಗಿರಲಿಲ್ಲ ಹೌದು ಈಗ ಈಗನಾಗಿರಲಿಲ್ಲ ಈಗನಾಗಿರಲಿಲ್ಲ ಅದು ಗೌರ್ಮೆಂಟ್ ಹತ್ರನೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಷ್ಟೊಂದು ಇರಲಿಲ್ಲ ಹೌದು ಇವಾಗ ಅಂದರೆ ಜಿ ಎಸ್ ಟಿ ಬರುತ್ತೆ ತಿಂಗಳಿಗೆ ಒಂದು ಏನೋ ಒಂದೂವರೆ ಲಕ್ಷ ಕೋಟಿ ತಿಂಗಳಿಗೆ ಬಂದು ಕೂತ್ಕೊಳ್ಳತ್ತೆ ಹೌದು ಹೌದಾ ಆವಾಗೆಲ್ಲ ದುಡ್ಡಿರಲಿಲ್ಲ ಯಾಕೆಂದರೆ ನೀವು ನೋಡ್ತೀರ ಗೌರ್ಮೆಂಟಲ್ಲಿ ಏನೇ ತಗೋಬೇಕು ಅಂದ್ರೂ ನಿಮಗೆ ನೂರು ಕೋಟಿ ಟರ್ನ್ ಓವರ್ ಇದೆಯಾ ಐನೂರು ಕೋಟಿ ಟರ್ನ್ ಓವರ್ ಇದೆಯಾ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಸೊ ಅಲ್ಲಿ ಆ ಲೆವೆಲಿಗೆ ಬರಬೇಕಾದ್ರೆ ಬಹಳ ಕಷ್ಟ ಎಲ್ಲೇ ಕೂತೀರಿ ಪ್ರಪಂಚದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕೆಲಸ ಆಗ್ತಾಯಿದೆ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಯಾವ ಯಾವ್ಯಾವ ಪ್ರಜೆಗಳಿಗೆ ಏನೇನು ಅನುದಾನ ಕೊಡ್ತಾ ಇದ್ದೀರಾ ಎಲ್ಲ ಕಾಣಿಸ್ತಾ ಇರುತ್ತೆ ಪಾರದರ್ಶಕ ಗ್ರಾಮ ಪಂಚಾಯತಿ ಅಂತ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಡಾಕ್ಟರ್ ಶಂಕರ ಪ್ರಸಾದ್ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸ್ಥಾಪಕರು ಮತ್ತು ವ್ಯವಸ್ಥಾಪಕರು ಡಾಕ್ಟರ್ ಶಂಕರ್ ಪ್ರಸಾದ್ ಅವರನ್ನು ನೋಡಿದ್ರೆ ಯಾವುದೋ ಒಂದು ಋಷಿ ಮುನಿಗಳನ್ನು ನೋಡಿದ ಒಂದು ದಿವ್ಯಾನುಭವ ನಿಮಗಾಗತ್ತೆ ಅವರು ನಿಜಕ್ಕೂ ಋಷಿ ಆಗದೇ ಇರಬಹುದು ಆದರೆ ತಂತ್ರಜ್ಞಾನದಲ್ಲಿ ಅದರಲ್ಲೂ ಸೆಮಿ ಕಂಡಕ್ಟರಲ್ಲಿ ಒಬ್ಬ ಬ್ರಹ್ಮಜ್ಞಾನಿ ಬಹುಶಃ ಭಾರತದಲ್ಲಿ ಇಪ್ಪತ್ತು ಮೂರು ವರ್ಷಗಳ ಹಿಂದೆ ಹತ್ತೊಂಬತ್ತು ತೊಂಬತ್ತರಲ್ಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಬೇಕು ಅಂಥೇಳಿ ಭಾರತಕ್ಕೆ ಬಂದು ವಿದೇಶದಿಂದ ಜರ್ಮನಿ ಅಮೆರಿಕ ಯುರೋಪ್ಗಳಲ್ಲಿ ಭಾಳಷ್ಟು ಕೆಲಸ ಮಾಡಿ ಇಪ್ಪತ್ತಿಪ್ಪತ್ತೆರಡು ವರ್ಷಗಳ ಕಾಲ ಸೆಮಿ ಕಂಡಕ್ಟರ್ ಒಂದು ಹುಟ್ಟುಹಾಕುವ ಕಂಪನಿಯಲ್ಲಿ ಕಾರ್ಖಾನೆಯಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪನಿಯಲ್ಲಿ ಕೆಲಸ ಮಾಡಿ ಅನುಭವ ಪಡೆದು ಭಾರತಕ್ಕೆ ಬಂದು ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಬೇಕು ಅಂತೇಳಿ ಶ್ರಮಪಟ್ಟು ಭಾರತದ ಬ್ಯೂರೋಕ್ರಸಿಯ ಗುದ್ದಾಟದಲ್ಲಿ ಸಾಧ್ಯವಾಗದೇ ಅವರು ಹಿಂದಡಿಯನ್ನು ಇಟ್ಟವರು ಇವತ್ತು ಸೆಮಿ ಕಂಡಕ್ಟರ್ನ ಬಗ್ಗೆ ನಮಗೆ ಬಹಳಷ್ಟು ಪರಿಚಿತವಾದಂಥ ಜ್ಞಾನ ಇದೆ ಯಾಕೆಂದರೆ ಮೋದಿ ಇವತ್ತು ಭಾರತಕ್ಕೆ ಸೆಮಿ ಕಂಡಕ್ಟರನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಯೂನಿಟನ್ನು ತಂದಿದ್ದಾರೆ ಆದರೆ ಅವತ್ತು ಅದರ ಪರಿಕಲ್ಪನೆ ಕೂಡ ಗೊತ್ತಿರಲಿಲ್ಲ ನಮಗೆ ಗೊತ್ತಿದ್ದದ್ದು ಬಸ್ ಕಂಡಕ್ಟರ್ ಮಾತ್ರ ಇಂಥ ಒಬ್ಬ ಬ್ರಹ್ಮಜ್ಞಾನಿ ಈ ದೇಶಕ್ಕೆ ಒಂದು ಸಾರ್ವಜನಿಕವಾಗಿ ನಮ್ಮಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೇವೆ ಸರ್ಕಾರಿ ಇಡೀದಾದಂಥ ಒಂದು ಆರ್ಗನೈಸೇಷನ್ನು ಎಷ್ಟು ಕಳಪೆಯಾಗಿ ಕೆಲಸ ಮಾಡ್ತದೆ ಅಂತ ಮಾತಾಡ್ತೇವೆ ಇವೆಲ್ಲದರ ಬಗ್ಗೆ ಒಂದು ಟ್ರಾನ್ಸ್ಪರೆಂಟ್ ಆದಂಥ ಪಾರದರ್ಶಕ ಒಂದು ಸರ್ಕಾರವನ್ನು ತರುವಲಿಕ್ಕೆ ಸಾಧ್ಯ ಇದೆಯೇ ಅಂತ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ಬಹಳ ದೊಡ್ಡ ವಿದ್ವಾಂಸ ಎಷ್ಟೋ ಜನರಿಗೆ ಇದ್ರ ಈ ಡಾಕ್ಟರ್ ಶಂಕರ್ ಪ್ರಸಾದ್ ಅವರು ಎಂದರೆ ಯಾರು ಏನು ಗೊತ್ತೇ ಇಲ್ಲ ಅಂತ ಅವರು ಇಲ್ಲಿ ನಮ್ಮ ಎಚ್ ಎನ್ ನರಸಿಂಹಯ್ಯ ಅವರ ಗರಡಿಯಲ್ಲಿ ನ್ಯಾಷನಲ್ ಸ್ಕೂಲಲ್ಲಿ ಓದಿದವರು ಆಮೇಲೆ ಅಮೆರಿಕಕ್ಕೆ ಹೋಗಿ ಇಂಜಿನಿಯರಿಂಗಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಅಲ್ಲೇ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಯೂನಿಟಲ್ಲಿ ಇಪ್ಪತ್ತಿಪ್ಪತ್ತೆರಡು ವರ್ಷ ಕೆಲಸ ಮಾಡ್ತಾರೆ ಮತ್ತು ಜರ್ಮನಿಗೆ ಹೋಗ್ತಾರೆ ಹೀಗೆ ವಿಶ್ವವ್ಯಾಪಿಯಾಗಿ ಎಲ್ಲ ತಿರುಗಾಡಿಕೊಂಡು ಭಾರತದ ಹುಟ್ಟಿದ ನೆಲಕ್ಕೆ ಏನಾದರೂ ಮಾಡಬೇಕು ಅಂತ ಬಂದಂಥ ಒಬ್ಬ ಮಹಾ ಒಬ್ಬ ಜ್ಞಾನಿ ತತ್ವಜ್ಞಾನಿ ಸಮಾಜ ಸೇವಕ ಎಲ್ಲವೂ ಆಗಿರುವಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ನಮ್ಮಲ್ಲಿ ಅವರು ಹೇಳೋದು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ಇತ್ತಲ್ಲ ಗ್ರಾಮದಿಂದ ನಮ್ಮ ಗವರ್ನೆನ್ಸ್ ಆರಂಭ ಆಗಬೇಕು ಅದರಲ್ಲೂ ಈಗಂತೂ ಈ ಗವರ್ನೆನ್ಸ್ ಇವತ್ತು ಡಿಜಿಟಲ್ ಇಂಡಿಯಾದಲ್ಲಿ ಬದುಕ್ತಾ ಇದ್ದೇವೆ ತಂತ್ರಜ್ಞಾನದಲ್ಲಿ ಬದುಕ್ತಾ ಇದ್ದೇವೆ ಹಳ್ಳಿ ಹಳ್ಳಿಯಲ್ಲಿ ಸೊಪ್ಪು ಮಾರುವವರು ಕೂಡ ಇವತ್ತು ನಾವು ಇವತ್ತಿನ ಚ ಹಣಕಾಸಿನ ಚಲಾವಣೆಯೆಲ್ಲ ಡಿಜಿಟಲಲ್ಲಿ ಮಾಡ್ತಾ ಇದೆ ಇಂಡಿಯಾ ಬದಲಾಗಿದೆ ಭಾರತ ಬದಲಾಗಿದೆ ಭಾರತ ಇಡೀದಾಗಿ ಬದಲಾಗಿದೆ ಭಾರತ ಇವತ್ತು ಪ್ರಪಂಚದ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಮಟ್ಟಕ್ಕೆ ಪುರೋಗಮನವನ್ನು ಆ ಹೆಜ್ಜೆಯನ್ನು ಇಟ್ಟಿದೆ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಶಂಕರ್ ಪ್ರಸಾದ್ ಅವರ ಆಲೋಚನೆ ನಮಗೆ ಯಾಕೆ ಮುಖ್ಯ ಅಂತಂದರೆ ಅವರು ನಮ್ಮ ಪಂಚಾಯತದ ಇಡೀ ಆಡಳಿತವನ್ನು ಪಾರದರ್ಶಕ ಆಡಳಿತಕ್ಕೆ ಒಳಪಡಿಸಬೇಕು ಅಂತ ಕಳೆದ ಕೆಲವು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ದಾರೆ ಭಾರತದ ಒಟ್ಟು ಪಂಚಾಯತ್ ವ್ಯವಸ್ಥೆಯನ್ನು ಎರಡು ಎರಡೂವರೆ ವರ್ಷಗಳಿಂದ ಆದ್ಯಂತವಾಗಿ ಅಧ್ಯಯನ ಮಾಡಿ ಕರ್ನಾಟಕದಲ್ಲಿರುವ ಆರು ಸಾವಿರ ಪಂಚಾಯತನ್ನು ಅಧ್ಯಯನ ಮಾಡಿ ಇವತ್ತು ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ಮಾದರಿ ಪಂಚಾಯತವನ್ನು ಅವರು ಮಾಡಿದ್ದಾರೆ ಅವರು ಅಳವಡಿಸಿದ ತಂತ್ರಜ್ಞಾನದ ಪ್ರಕಾರ ಹೇಗಿದೆ ಅಂತಂದರೆ ಪಂಚಾಯತ್ತಲ್ಲಿ ಈ ಕ್ಷಣ ಎಷ್ಟು ಹಣಕಾಸಿನ ವ್ಯವಸ್ಥೆ ಇದೆ ಟ್ರಾನ್ಸ್ಪರೆಂಟಾಗಿ ನಿಮಗೆ ಕಾಣುತ್ತೆ ಪಂಚಾಯತಲ್ಲಿ ಏನು ಕೆಲಸ ನಡೀತಾ ಇದೆ ಪಂಚಾಯತ್ ಯಾರ್ಯಾರಿಗೆ ಏನನ್ನ ಕೊಟ್ಟಿದೆ ಪಂಚಾಯತ್ಲ್ಲಿ ನಡೆದ ಭ್ರಷ್ಟಾಚಾರ ಇದ್ದರೆ ಅದು ಕೂತಾಗುತ್ತೆ ಪಂಚಾಯತ್ಕ್ಕೆ ಬಂದಂಥ ಎಲ್ಲ ಯೋಜನೆಗಳು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಇವೆಲ್ಲವನ್ನು ಟ್ರಾನ್ಸ್ಪರೆಂಟಾಗಿ ನೀವು ಕೂತಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮೂರಿನ ಪಂಚಾಯಿತದ ಇಡೀ ಹಣೆ ಬರವನ್ನು ಜಾತಕವನ್ನು ನೋಡಬಹುದು ಅಂಥ ಒಂದು ಅದ್ಭುತವಾದಂಥ ಸಿಸ್ಟಮನ್ನು ಡಾಕ್ಟರ್ ಶಂಕರ್ ಪ್ರಸಾದ್ ಇವತ್ತು ಹುಟ್ಟು ಹಾಕಿದ್ದಾರೆ ಇಡೀ ಭಾರತದ ಪಂಚಾಯತ್ದ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಹುಟ್ಟು ಹಾಕಿದ್ದಾರೆ ದೌರ್ಭಾಗ್ಯ ಅಂತಂದರೆ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ರಾಜಕಾರಣಿಗಳು ಅದಕ್ಕೆ ಅಡ್ಡಗಾಲ ಹಾಕ್ತಾರೆ ಯಾಕೆ ಅಂತೇಳಿ ಟ್ರಾನ್ಸ್ಪರೆನ್ಸಿ ಬಂದರೆ ಪಂ ಪಾರದರ್ಶಕತೆ ಬಂದರೆ ಇವರ ನುಂಗಪ್ಪಗಳಿಗೆ ಏನು ಮಾಡ್ತೀರಿ ಇವರ ಭ್ರಷ್ಟಾಚಾರಕ್ಕೆ ಏನು ಮಾಡ್ತೀರಿ ಚಾ ಕುಡಿಲಿಕ್ಕೆ ದು ಇದ್ದವರು ಓಡಾಡಲಿಕ್ಕೆ ಚಪ್ಪಲಿ ಇಲ್ಲದೆ ಇದ್ದವರು ಸೈಕಲ್ ಇಲ್ಲದೆ ಇದ್ದವರು ಆರು ಏಳು ವರ್ಷದಲ್ಲಿ ರಾಜಕೀಯ ಜೀವನದಲ್ಲಿ ಇಪ್ಪತ್ತರಿಂದ ನಲವತ್ತು ಮೂವತ್ತು ಐವತ್ತು ಸಾವಿರ ಕೋಟಿಯ ಒಡೆಯರಾಗ್ತಾ ಇದ್ದಾರೆ ಈ ದೇಶದಲ್ಲಿ ಆಜಾದಿ ಬಚಾವು ಅಂತ ಒಂದು ಚಳವಳವನ್ನು ಕೇಳಿದ್ದೀರಿ ಅವರ ಭಾಷಣವನ್ನು ಯೂಟ್ಯೂಬಲ್ಲಿ ಕೇಳಿ ಅವರು ನಿಮಗೆ ರಾಜಕಾರಣಿಗಳ ಭವಿಷ್ಯ ಅಂತ ಒಂದು ರಾಜಕಾರಣಿಗಳ ಅವತ್ತೇಗಿದ್ದರು ಅಧಿಕಾರಕ್ಕೆ ಬಂದಾಗ ಏನಾದರೂ ಕೆಲವೇ ಸಮಯದಲ್ಲಿ ಅವರು ಎಷ್ಟು ದೊಡ್ಡ ಆರ್ಥಿಕವಾದಂಥ ಗುಡಾಣವನ್ನು ಮನೆಯಲ್ಲಿ ಇಟ್ಟುಕೊಂಡು ಬದುಕ್ತಾ ಇದ್ದಾರೆ ಅನ್ನುವಂಥ ಒಂದು ಜಾತಕವನ್ನು ಇಟ್ಟಿದ್ದಾರೆ ಅದಕ್ಕೆ ಇದು ತೊಂದರೆ ಆಗುತ್ತಲ್ಲ ಹಾಗಾಗಿ ಡಾಕ್ಟರ್ ಶಂಕರ್ ಪ್ರಸಾದ್ ಅವರು ಮಾಡಿದಂಥ ಈ ಅದ್ಭುತವಾದಂಥ ಟೆಕ್ನಾಲಜಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಟೆಕ್ನಾಲಜಿ ಪಾರದರ್ಶಕ ಆಡಳಿತವನ್ನು ಗ್ರಾಮ ಪಂಚಾಯತ್ ಅಳವಡಿಸುವಂಥ ಒಂದು ಟೆಕ್ನಾಲಜಿಯನ್ನು ಇವತ್ತವರು ಸಿದ್ಧಗೊಳಿಸಿದ್ದಾರೆ ಅದರ ಬಗ್ಗೆ ಪ್ರಯೋಗ ಮಾಡಿದ್ದಾರೆ ಅದರ ಬಗ್ಗೆ ಬೃಹತ್ ಪುಸ್ತಕಗಳನ್ನು ಬರೆದಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಆದರೆ ಅವರ ಇಡೀ ಜೀವನವನ್ನೇ ಅವರು ಮುಡಿಪಾಗಿಟ್ಟಿದ್ದಾರೆ ಯುರೋಪಲ್ಲಿ ಜರ್ಮನಿಯಲ್ಲಿ ಅಮೆರಿಕದಲ್ಲಿ ಹೇರಳವಾಗಿ ದುಡಿದು ಬದುಕಬಹುದಾದಂಥ ಅವಕಾಶವನ್ನು ಬಿಟ್ಟು ಭಾರತಕ್ಕೆ ಬಂದು ಭಾರತದ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆಯ ಬದಲಾವಣೆಯ ಪರ್ವಕಾಲವನ್ನು ನೋಡಬೇಕು ಅಂತ ಬಂದು ಇಡೀ ಜೀವನವನ್ನು ಅದಕ್ಕೆ ಮುಡಿಪಾಗಿಟ್ಟಿದ್ದಾರೆ ಅವರ ಬಾಯಲ್ಲೇ ಕೇಳಿ ಅವರು ಯಾರು ಏನು ಮಾಡಿದರು ಅದರ ಪರಿಣಾಮ ಏನು ಭಾರತಕ್ಕೆ ಎಂಥ ಒಂದು ಭವಿಷ್ಯ ಬರಲಿಕ್ಕೆ ಸಾಧ್ಯ ಇದೆ ಇವೆಲ್ಲವನ್ನು ಅವರ ಬಾಯಲ್ಲಿ ಕೇಳುವಾಗ ನಿಮಗೆ ಒಂದು ರಾಮರಾಜ್ಯದ ಕನಸಿನ ರಾಜ್ಯದ ಒಂದು ಪರಿಕಲ್ಪನೆ ಕಣ್ಣೆದುರು ಚಿತ್ರಣಗೊಳ್ತದೆ ಆರಂಭ ಸ್ವಲ್ಪ ನಿಮಗೆ ಅದು ಒಂದು ರೀತಿಯ ರಾ ಅಂತ ಅನಿಸ್ಬೋದು ಆಕರ್ಷಕವಾಗಿಲ್ಲದೇ ಇರ್ಬೋದು ಯಾವತ್ತೂ ಒಳ್ಳೆಯ ಕೆಲಸ ಆಕರ್ಷಕವಾಗಿ ಇರುವುದಿಲ್ಲ ನೆನಪಿಡಿ ಒಳ್ಳೆಯ ತಿಂಡಿ ಯಾವಾಗಲೂ ಆಕರ್ಷಕವಾಗಿರುವುದಿಲ್ಲ ಆಕರ್ಷಕವಾಗಿರುವುದೇ ವಿಷಕಾರಿಯಾಗಿದೆ ಅಂತ ಅರ್ಥ ಅದು ಹಾಗಾಗಿ ಇದು ಆಕರ್ಷಕವಾದ ಸಂದರ್ಶನ ಅಲ್ಲ ಆದರೆ ಆಮೂಲಾಗ್ರವಾಗಿ ಭಾರತದ ಇಡೀ ಆಡಳಿತವನ್ನು ಬದಲಾಯಿಸುವಂಥ ಒಂದು ಅದ್ಭುತ ತಂತ್ರಜ್ಞಾನವನ್ನು ಸೆಮಿ ಕಂಡಕ್ಟರ್ನ ಬ್ರಹ್ಮಜ್ಞಾನ ಹೊಂದಿದಂಥ ಡಾಕ್ಟರ್ ಶಂಕರ್ ಪ್ರಸಾದ್ ಅವರು ಸ್ವತಃ ತನ್ನ ದುಡ್ಡು ಕಾಸು ಯೌವನ ಆಯುಷ್ಯ ಎಲ್ಲವನ್ನು ಧಾರೆ ಎರೆದು ಅದನ್ನು ಹುಡುಕಿದರೆ ಅದನ್ನೇನಾದರೂ ಮೋದಿ ಗೌರ್ಮೆಂಟು ಈಗ ಮತ್ತೆ ಬಂದು ಆಡಳಿತ ಮಾಡಿಸು ಮಾಡುವಂಥ ಸಂದರ್ಭದಲ್ಲಿ ಅವರೇನಾದರೂ ಇದನ್ನು ಕೈಗೆತ್ಕೊಂಡು ಗ್ರಾಮ ಪಂಚಾಯಿತವನ್ನು ಈ ರೀತಿಯಲ್ಲಿ ಒಂದು ಪಾರದರ್ಶಕ ಆಡಳಿತಕ್ಕೆ ಒಳಪಡಿಸುವಂಥ ಈ ಕ್ರಾಂತಿಕಾರಕ ಈ ಟೆಕ್ನಾಲಜಿಯನ್ನು ಅಳವಡಿಸಿದರೆ ಭಾರತ ಯಾವುದೋ ದರ್ಜೆಯಲ್ಲಿ ಬದಲಾಗುತ್ತೆ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ ಯಾಕೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾರಾಜ್ಯ ಪ್ರಜೆಗಳೇ ಪ್ರಭುಗಳು ಈ ಪ್ರಭುವಿಗೆ ನಮ್ಮ ಪಂಚಾಯತಲ್ಲಿ ಏನಾಗ್ತಾ ಇದೆ ಅನ್ನೋದು ಅವನಿಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಈ ಟೆಕ್ನಾಲಜಿ ಅಳವಡಿಸಿದರೆ ಹಾಗಾದರೆ ಅದು ಏನು ಬನ್ನಿ ಅವರ ಮಾತಲ್ಲೇ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನಾನು ನೇತ್ರಕೆರೆ ಉದಯ್ ಶಂಕರ್ ಅವರು ನಮಸ್ತೆ ನಾನು ಇವರು ಭಾಳ ಹಳೆ ಕಾಲದ ದೋಸ್ತರು ಮುಂಗಾರಿನಿಂದ ಒಟ್ಟಿಗೆ ಕೆಲಸ ಮಾಡಿದವರು ಅವ್ರ ಮೂಲಕ್ಕೆ ನನಗೆ ನಿಮ್ಮ ಪರಿಚಯ ಆದದ್ದು ಆದರೆ ನಾನು ಏನೋ ತಿಳ್ಕೊಂಡು ಬಂದೆ ಆದರೆ ನಿಮ್ಮ ಇಡೀ ಬದುಕಿನ ಪ್ರಯಾಣ ಮತ್ತು ವಿದ್ವತ್ತಿನ ಒಂದು ಸಾಧನೆ ಇದನ್ನೆಲ್ಲ ನೋಡಿದಾಗ ಇಂಥವರು ನಮ್ಮ ಮಧ್ಯೆ ಇದ್ದಿರಲ್ಲ ನಮಗೆ ಗೊತ್ತಲೇ ಆಗಲಿಲ್ವಲ್ಲ ಅಂತ ಭಾಳ ಅಂದ್ಕೊಂಡೆ ನಾನು ಡಾಕ್ಟರ್ ಶಂಕರ್ ಪ್ರಸಾದ್ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸ್ಥಾಪಕರು ಮತ್ತು ವ್ಯವಸ್ಥಾಪಕರು ಅಂತ ಇಲ್ಲಿ ನಿಮ್ಮ ಬಯೋಡೇಟಾದಲ್ಲಿದೆ ಆದರೆ ಈ ಮಾಹಿತಿ ತಂತ್ರಜ್ಞಾನ ಮತ್ತು ಈ ಚಿಪ್ಪಡವಡಿಕೆ ಅಥವಾ ಈ ಥರದ್ದು ಇವತ್ತಿನ ಇ ಗವರ್ನೆನ್ಸ್ ಏನೇನು ಹೇಳ್ತೇವೆ ನಾವು ಈ ಆಡಳಿತ ಅಥವಾ ಇತ್ಯಾದಿ ಇಂಥ ಸಂದರ್ಭಗಳಲ್ಲಿ ಇವತ್ತು ತಂತ್ರಜ್ಞಾನವೇ ಭಾರತವನ್ನು ಇದೆ ಹೌದು ಹೌದು ಡಿಜಿಟಲ್ ಡಿಜಿಟಲ್ ಇಂಡಿಯಾ ಅಂತ ಕರೆದಾಗ ಸಂಸತ್ತಿನಲ್ಲೇ ಚಿದಂಬರಂ ಅವರು ಅದನ್ನು ಪರಿಹಾಸ್ಯ ಮಾಡಿದರು ಆದರೆ ಇವತ್ತು ನಾವು ಪ್ರಪಂಚದಲ್ಲೇ ಎಷ್ಟು ಪ್ರಥಮ ಶ್ರೇಣಿಯಲ್ಲಿದ್ದೇವೆ ಅಂತಂದರೆ ನಮಗೇನೆ ಆಶ್ಚರ್ಯ ಆಗುತ್ತೆ ಆ ಥರದ ಒಂದು ತಂತ್ರಜ್ಞಾನದ ಕಾಲದಲ್ಲಿ ಇವತ್ತು ನಿಂತಿದ್ದೇವೆ ಆ ತಂತ್ರಜ್ಞಾನ ಪ್ರಾಯಶಃ ಇಡೀ ಆಡಳಿತಾತ್ಮಕ ವ್ಯವಸ್ಥೆಯ ಒಂದು ಮೂಲ ಸೂತ್ರವಾಗುವಂಥ ಸಂದರ್ಭದಲ್ಲೂ ನಾವು ನಿಂತಿದ್ದೇವೆ ಹಾಗಾಗಿ ನನಗೆ ಫಸ್ಟು ನಿಮ್ಮ ಪರಿಚಯ ಆಮೇಲೆ ನಾವು ನಿಮ್ಮ ಒಂದೊಂದೇ ವಿಭಾಗದ ಬಗ್ಗೆ ಮಾತಾಡ್ತಾ ಹೋಗೋಣ ಖಂಡಿತ ಹೇಳಿ ಸರ್ ಹುಟ್ಟಿದ್ದು ಹೊಳೆ ಬೆಳೆದಿದ್ದು ಬೆಂಗಳೂರು ಅದು ಬೆ ಬಸವನಗುಡಿನಲ್ಲಿ ನಾವೆಲ್ಲ ನ್ಯಾಷನಲ್ ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಹೆಚ್ ನರಸಿಂಹಯ್ಯ ನಮಗೊಂಥರ ಗುರುಗಳು ಆಗಿನ ಕಾಲದಲ್ಲಿ ಸೊ ನಮ್ಮ ಮನೋಭಾವನೆ ಎಲ್ಲ ಅಲ್ಲಿಂದ ಬ ಅಲ್ಲಿಂದ ಹುಟ್ಟಿರೋರು ಆಯಿತಾ ಅವ್ರು ಹೇಗೆ ಗಾಂಧಿಯನ್ನಾಗಿದ್ದರು ಅವಾಗಿಂದ ನಮಗೊಂಥರ ಸೋಷಿಯಲ್ ಸರ್ವೀಸು ಇದೆಲ್ಲ ಭಾಳ ಹಚ್ಚಿದ್ರು ಹಾಂ ನಾವೆಲ್ಲ ಹೋಗಿ ಸೋಮನಹಳ್ಳಿನಲ್ಲಿ ಟಾಯ್ಲೆಟ್ ಕಟ್ತಾಯಿದ್ವಿ ಇದ್ವಿ ಎಲ್ಲ ಹೆಚ್ಚಿನಿಂದ ನಮಗೆ ಪರಿಣಾಮ ಆಗಿರೋದು ಅದಾದಮೇಲೆ ಮುಂದಕ್ಕೆ ಓದ್ಬೇಕು ಅಂದ್ಬಿಟ್ಟು ಐ ಐ ಟಿ ಕಾನ್ಪುರ್ಗೆ ಹೋದೆ ಐ ಐ ಟಿ ಕಾನ್ಪುರ್ನಲ್ಲಿ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದೆ ಅವಾಗ ಅಮೇರಿಕಾ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ಕರೆಕ್ಟ್ ಆವಾಗೆಲ್ಲ ನಮ್ಮ ಕಾಲದಲ್ಲಿ ಹೌದು ಹಾಂ ಸೊ ಐ ಐ ಐ ಐ ಟಿ ಕಾಂಪ್ಯೂರ್ಗೆ ಹೋಗ್ನಾಗ ಗೊತ್ತಾಯಿತು ಹೋ ನೀವು ಅಮೇರಿಕಾಗೆ ಹೋಗ್ಬಿಟ್ಟು ಪಿ ಎಚ್ ಡಿ ಮಾಡ್ಬೋದು ಅಂತ ಸೊ ಅಲ್ಲಿ ಹೋಗಿ ಎಂಜಿನಿಯರಿಂಗಲ್ಲಿ ಪಿ ಎಚ್ ಡಿ ಮಾಡಿ ಸುಮಾರು ಇದು ಎಷ್ಟನೇ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಮೇರಿಕಾಗೆ ಹೋಗಿದ್ದೆ ಹಾಂ ಐ ಐ ಟಿ ಕಾಂಪೂರ್ ಎರಡು ಎರಡೂವರೆ ವರ್ಷ ರಿಸರ್ಚ್ ಮಾಡಿ ಅಲ್ಲಿಂದ ಹೋಗಿ ಅಲ್ಲಿ ಎಂಜಿನಿಯರಿಂಗ್ ಡಿಗ್ರಿ ಮಾಡಿ ನಂದು ಒಂಥರ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಇವಾಗ ಸೆಮಿ ಕಂಡಕ್ಟರ್ಸ್ ಅಂತ ಮಾತಾಡ್ತಾ ಹೌದು ಇಂಟೆಲ್ ಅಂತ ಇವಾಗ ತುಂಬ ಮಾತಾಡ್ತೀವಿ ನಮಗೆ ಆವಾಗೆಲ್ಲ ಅದು ಯಾವುದೋ ಗಗನದ ಕುಸುಮಾರೆ ಸೆಮಿ ಕಂಡಕ್ಟರ್ ಅಂದ್ರೆ ನಮಗೆ ಬಸ್ ಕಂಡಕ್ಟರ್ ಮಾತ್ರ ಗೊತ್ತಿತ್ತು ಅಲ್ಲ ನೀವು ಹೇಳಿ ತಮಾಷೆ ಏನು ಅಂದರೆ ನನಗೆ ಫಸ್ಟ್ ಐ ಐ ಟಿ ಕಾಂಪೌಲ್ಗೆ ಹೋದಾಗ ಫಸ್ಟ್ ನನಗೆ ಇಂಟರ್ವ್ಯೂ ಮಾಡಿದ್ದು ಸಿ ಎನ್ ಆರ್ ರಾವ್ ಅಂತ ನಿಮಗೆ ಸಿ ಎನ್ ಆರ್ ರಾವ್ ಗೊತ್ತಿದ್ದಾರೆ ಭಾರತ ರತ್ನ ಒಬ್ಬರೇ ಸೈಂಟಿಸ್ಟ್ ನಮ್ಮ ದೇಶದಲ್ಲಿ ಅವರು ನನಗೆ ಅಡ್ವೈಸರು ಅಲ್ಲಿ ಐ ಐ ಟಿ ಕಾಂಕರಲ್ಲಿ ಅವ್ರು ಫಸ್ಟ್ ಕ್ವಶನ್ ಕೇಳಿದ್ದವು ಸೆಮಿ ಕಂಡಕ್ಟರ್ ಅಂದ್ರೆ ಏನು ಅಂತ ಗೊತ್ತು ಕೇಳಿದ್ರು ಹೋಗಿ ಯಾರಿಗೂ ಸೆಮಿ ಕಂಡಕ್ಟರ್ ವರ್ಡೇ ಗೊತ್ತಿರಲಿಲ್ಲ ಆ ಏನೋ ನಾನು ಒಂಚೂರು ಓದಿದ್ದೆ ಆ ಉತ್ತರ ಕೊಟ್ಟೆ ಅದಕ್ಕೆ ನನಗೆ ಅಲ್ಲಿ ಚೀಟ್ ಆಗ್ಬಿಡ್ತು ಯಾಕೆ ಹೇಳ್ತೀನಿ ಅಂದರೆ ಈ ಥರ ಸಣ್ಣ ಸಣ್ಣ ವಿಷಯಗಳು ಹಾಗೆ ನಿನ್ನ ಜೀವನನ ಬದಲಾಯಿಸ್ತೇನೆ ಬದಲಾಯಿಸ್ಬಿಡತ್ತೆ ಇಲ್ಲೇಂದ್ರೆ ನಾನೇನು ಅಷ್ಟು ಗ್ರೇಟ್ ಸ್ಟೂಡೆಂಟ್ ಆಗಿರಲಿಲ್ಲ ಆ ಒಂದು ಕ್ವಶನ್ ಕೇಳಿದ್ರು ಅದಕ್ಕೆ ಉತ್ತರ ಹೇಳಿಬಿಟ್ಟೆ ಅದರಿಂದ ಅಲ್ಲಿಂದ ಅಮೇರಿಕಾಗೆ ಹೋದೆ ಅಲ್ಲಿ ಪಿ ಎಚ್ ಡಿ ಮಾಡಿದ ಮೇಲೆ ಇಂಟೆಲ್ ಅಲ್ಲೆಲ್ಲ ದೊಡ್ಡ ಕೆ ಅದು ಗೊತ್ತಲ್ವ ಸೆಮಿ ಕಂಪ್ಯೂಟರ್ ಚಿಪ್ ಮಾಡೋದೆಲ್ಲ ಇಂಟೆಲ್ ವ್ಯವಸ್ಥೆ ಅವಾಗೆಲ್ಲ ಸೊ ಇಂಟೆಲ್ನಲ್ಲಿ ಕೆಲಸ ಮಾಡಿದೆ ಆಮೇಲೆ ಸಿಲಿಕನ್ ವ್ಯಾಲಿನಲ್ಲಿ ಸ್ಟಾರ್ಟಪ್ಸ್ ಅಂತ ಇರುತ್ತೆ ಅಂದರೆ ನೀವು ಒಂಥರ ಇಂಟೆಲ್ ಬಿಟ್ಬಿಟ್ಟು ಸಣ್ಣ ಕಂಪ್ನಿಗೆ ಹೋದರೆ ಮಹಾ ಸಹಕಾರ ಆಗ್ಬೋದು ಅನ್ನೋ ಆಸೆ ಇರುತ್ತೆ ಸೊ ಅದೇ ಥರ ಆಸೆ ಮೇಲೆ ನಾನು ಬೇರೆ ಕಡೆ ಹೋದೆ ಆಸೆ ಪೂರ್ತಿ ಪೂರೈ ಇರಲಿಲ್ಲ ಅದಾದಮೇಲೆ ಅದೇನಾಗುತ್ತೆ ಅಂದರೆ ಅಮೇರಿಕಾದಲ್ಲಿ ಒಂಥರ ಜೀವನ ಹ್ಞೂ ಬರೀ ದುಡ್ಡು ರಿಯಲ್ ಎಸ್ಟೇಟು ಅದನ್ನೇ ಮಾತಾಡ್ತಾ ಸೊ ನಾನು ಅಂದ್ಕೊಂಡ ಜೀವನದಲ್ಲಿ ಇನ್ನೂ ಸ್ವಲ್ಪ ಈ ಜೀವ ಲಯಗಳ ಬಗ್ಗೆ ಯಾರು ಮಾತಾಡೋ ಜಾಸ್ತಿ ಮಾತಾಡೋಲ್ಲ ಟೆಕ್ನಾಲಜಿ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಈ ವಿಷಯನೇ ಮಾತಾಡ್ತಾರೆ ದುಡ್ಡಿನಿಂದ ದುಡ್ಡು ಮಾಡೋದು ಹೇಗೆ ಅಂತ ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂತ ನಾನು ಅಂದ್ಕೊಂಡೆ ಜೀವನದಲ್ಲಿ ಇನ್ನೂ ಸ್ವಲ್ಪ ಇರುತ್ತೆ ಅದು ಅದು ಬರೀ ದುಡ್ಡು ಇದು ಬಿಟ್ಟು ಅಂದ್ಬಿಟ್ಟು ಯುರೋಪ್ಗೆ ಹೋದೆ ಯುರೋಪ್ ಇಸ್ ಎ ವೆರಿ ನೈಸ್ ಪ್ಲೇಸ್ ಒಂಥರ ಜೀವನದಲ್ಲಿ ಯುರೋಪಲ್ಲಿ ಜೀವನ ಮಾಡಬೇಕು ಯಾಕೆಂದರೆ ಅಲ್ಲಿ ಕಲ್ಚರು ಫಿಲಾಸಫಿ ಅದೆಲ್ಲ ಯುರೋಪಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಜರ್ಮನಿನಲ್ಲಿ ಒಂದು ಐದು ವರ್ಷ ಕೆಲಸ ಮಾಡಿದೆ ಆಮೇಲೆ ಮತ್ತೆ ವಾಪಸ್ ಅಮೆರಿಕಕ್ಕೆ ಹೋಗಿ ನನ್ನದೇ ಒಂದು ಕಂಪ್ನಿ ಶುರು ಮಾಡಿದೆ ನನ್ನದೇ ಮೇ ಜಯ ಇದ್ದಿದ್ದೇನು ಅಂದರೆ ನಾನು ಕಂಪ್ಯೂಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿ ಹಾ ಪುಸ್ತಕಗಳೆಲ್ಲ ಬರೆದ್ಬಿಟ್ಟಿದೆ ಅದರಲ್ಲಿ ಇವತ್ತು ಈ ಪುಸ್ತಕ ಬರೆದ ಮೇಲೆ ಹ್ಞೂ ಟೂ ತೌಸಂಡ್ ಫೋರ್ ಅಲ್ಲಿ ಪುಸ್ತಕ ಬರೆದಿರೋದು ಅದಾದಮೇಲೆ ಯಾರೂ ಈ ಪುಸ್ತಕ ಬರೆದಿಲ್ಲ ಹಾಂ ಈ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ಇವಾಗ ಇಂಡಿಯಾ ದೇಶದಲ್ಲಿ ಈಗ ಈ ಪುಸ್ತಕದ ಬೆಲೆ ಈಗ ಹೆಚ್ಚು ಇಂಡಿಯಾದಲ್ಲಿ ಅರ್ಥ ಆಗ್ತಾ ಇದೆ ಕರೆಕ್ಟ್ ಇವಾಗ ಹೌದು ಸೊ ಇದೆಲ್ಲ ಬರೆದ ಮೇಲೆ ಇಂಡಿಯಾದಲ್ಲಿ ಬಂದು ಸೆಮಿ ಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಬಹಳ ಇಸೆ ಇತ್ತು ಸಾವಿರದ ತೊಂಬತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ವಾಪಸ್ ಬಂದೆ ತುಂಬ ಜನರ ಜೊತೆ ಮಾತಾಡಿದೆ ಟಾಟಾಸು ಬಿರ್ಲಾಸು ಲಾರ್ಸನ್ ಎಂಟ್ ಬ್ರೋ ಗೌರ್ಮೆಂಟ್ ಆಫ್ ಇಂಡಿಯಾ ಶುರು ಮಾಡೋಣ ಅಂತ ಆವಾಗ ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ವೆಂಚರ್ ಕ್ಯಾಪಿಟಲ್ ಅವೆಲ್ಲ ಈಸಿಯಾಗಿರಲಿಲ್ಲ ಹೌದು ಈಗ ಈಗಿನ ಆಗಿರಲಿಲ್ಲ ಈಗಿನ ಆಗಿರಲಿಲ್ಲ ಅದು ಗೌರ್ಮೆಂಟ್ ಹತ್ರನೂ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಷ್ಟು ದುಡ್ಡಿರಲಿಲ್ಲ ಹೌದು ಇವಾಗ ಅಂದರೆ ಜಿ ಎಸ್ ಟಿ ಬರುತ್ತೆ ತಿಂಗಳಿಗೆ ಒಂದು ಏನೋ ಒಂದೂವರೆ ಲಕ್ಷ ಕೋಟಿ ತಿಂಗಳಿಗೆ ಬಂದು ಕೂತ್ಕೊಳ್ಳುತ್ತೆ ಹೌದು ಹೌದಾ ಅವಾಗೆಲ್ಲ ದುಡ್ಡಿರಲಿಲ್ಲ ಅದು ಅನ್ಸಕ್ಸಸ್ಫುಲ್ ಆಯಿತು ಮತ್ತೆ ತೊಂಬತ್ತರ ದಶಕದಲ್ಲಿ ಆರ್ಥಿಕ ಉದಾರೀಕರಣದ ಒಂದು ಸಂಕ್ರಮಣದ ಕಾಲ ಅದು ಕರೆಕ್ಟ್ ಆವಾಗ ಪಿ ವಿ ನರಸಿಂಹರಾವ್ ಅದನ್ನು ಮಾಡದೇ ಇದ್ದಿದ್ರೆ ಇವತ್ತು ನಾವು ನೇಪಾಳವೋ ಶ್ರೀಲಂಕಾವೋ ಪಾಕಿಸ್ತಾನವೋ ಆಗಿರ್ತಾಯಿ ಆಗ್ತಿದ್ದೇವೆ ಈ ದೇಶದ ದಿಕ್ಕು ಬದಲಾಯಿತು ಹದಿನೂರಕ್ಕೆ ನೂರು ಅವರಿಬ್ಬರು ಅದು ಜೋಡೆತ್ತುಗಳು ಅಂತ ಇಲ್ಲೆಲ್ಲ ನಾವು ಕರೆದು ಅಪಭ್ರಂಶ ಮಾಡ್ತಾ ಇದ್ದೇವೆ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ನಿಜವಾದ ಆರ್ಥಿಕವಾದ ಆ ಉದಾರೀಕರಣದ ಜೋಡೆತ್ತುಗಳು ಅವರಿಬ್ಬರಿಂದ ಅವಾಗ ಓಪನ್ ಆಯಿತು ಬಟ್ ಓಪನ್ ಆದರೂ ನಮ್ಮ ಹತ್ರ ಫಾರಿನ್ ಎಕ್ಸ್ಚೇಂಜ್ ಇರಲಿಲ್ಲ ಇರಲಿಲ್ಲ ಅವಾಗೇನು ಪ್ರಾಬ್ಲಮ್ ಅಂದರೆ ನೀವು ಏನೇ ಟೆಕ್ನಾಲಜಿ ಇತ್ತಿರಬೇಕಾದ್ರೂ ಫಾರಿನ್ ಎಕ್ಸ್ಚೇಂಜ್ ಇರಬೇಕು ಸೊ ತೊಂಬತ್ಮೂರರಲ್ಲಿ ಫಾರಿನ್ ಎಕ್ಸ್ಚೇಂಜ್ ಸಿಗಲಿಲ್ಲ ಸೊ ನಮ್ಮ ಎಲ್ಲ ಪ್ರಯತ್ನವೇ ಆಗಲಿಲ್ಲ ಬಟ್ ಏನಾಯಿತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಬ್ಬ ಅಮೇರಿಕನ್ ಫ್ರೆಂಡ್ ಇಲ್ಲಿ ಕರ್ಕೊಂಬಂದಿದ್ದೆ ನಾವು ಫ್ಯಾಕ್ಟ್ರಿ ಓಪನ್ ಮಾಡೋಣ ಅಂತ ಇಲ್ಲಿ ಇಲ್ಲಾಗಲಿಲ್ವಲ್ಲ ಅವ್ರಿಗೆ ತೊಂಬತ್ತೆಂಟರಲ್ಲಿ ಯುರೋಪಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮಿಲಿಯನ್ ಯೂರೋಸ್ ವೆಂಚರ್ ಕ್ಯಾಪಿಟಲ್ ಸಿಕ್ತು ಸಾಲದೋಗಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿ ತುಂಬ ಸಕ್ಸಸ್ ಆಯಿತು ಆದರೆ ನಿಮಗೆ ಗೊತ್ತಿದೆ ಎರಡು ಸಾವಿರದ ಟೂ ತೌಸಂಡಲ್ಲಿ ಡಾಟ್ ಕಾಮ್ ಬೆಸ್ಟ್ ಅಂತ ಆಯಿತು ಅಂದರೆ ಯಾವ್ಯಾವ್ದು ಇಂಟರ್ನೆಟ್ ಕಂಪ್ನಿಗಳು ಶುರುವಾಗಿದ್ವು ತೊಂಬತ್ತೈದು ಪರ್ಸೆಂಟ್ ಮುಚ್ಚೋಯ್ತು ಅಯ್ಯೋ ಹಾಂ ದಟ್ ವಾಸ್ ಕಾಲ್ಡ್ ಡಾಟ್ ಕಾಮ್ ಬೆಸ್ಟ್ ಇವಾಗ ಇಂಟರ್ನೆಟ್ ಶುರು ಆಯಿತು ಅದರ ಅದೊಂದು ಸಣ್ಣ ಹೇಳ್ಬೋದು ಹೇಳ್ತೀನಿ ಏನು ಅಂತ ನಿಮಗೆ ಗೊತ್ತಿದೆ ಡಾಟ್ ಕಾಮ್ ಅಂತೀವಿ ಇವಾಗ ಹೌದಾ ನಿಮ್ಮ ಕಂಪ್ನಿ ಯಾವುದೋ ಡಾಟ್ ಕಾಮ್ ಇರ್ಬೋದು ನನ್ನ ಕಂಪ್ನಿ ಡಾಟ್ ಕಾಮ್ ಇರ್ಬೋದು ಆ ಥರ ಒಂದು ಎರಡು ವರ್ಷದಲ್ಲಿ ಒಂದು ಹತ್ತು ಲಕ್ಷ ಡಾಟ್ ಕಾಮ್ಗಳು ಶುರು ಆಗ್ಬಿಡ್ತು ಹ್ಞೂ ಆ ಡಾಟ್ ಕಾಮಲ್ಲಿ ಕೆಲವು ಮಾತ್ರ ಉಳ್ಕೊಳ್ತು ಯಾವ್ಯಾವುದು ಯಾಹೂ ಗೂಗಲ್ ಎ ಓ ಎಲ್ ಈ ಥರದ್ದು ಮಾತ್ರ ಉಳ್ಕೊಳ್ತು ಮಿಕ್ಕೋರೆಲ್ಲ ಮುಚ್ಕೊಂಡು ಹೊಟ್ಟೋದ್ರು ಆವಾಗ ದೊಡ್ಡ ದೊಡ್ಡ ಕಂಪ್ನಿ ನೋಕಿಯಾ ಅಂತ ಕೇಳಿದ್ದೀರಾ ಹೌದು ಎರಿಕ್ಸನ್ ಅಂತ ಕೇಳಿದ್ದೀರ ಹೌದು ಅವ್ರುಗಳು ಮುಚ್ಚೋದ್ರು ಟೂ ತೌಸಂಡ್ ಟೂ ತೌಸಂಡ್ ಒನ್ನಲ್ಲಿ ಏನಾಯಿತು ನಮ್ಮ ಕಂಪ್ನಿನೂ ಯುರೋಪಲ್ಲಿ ಮುಚ್ಚೋಯ್ತು ಆವಾಗ ವಾಪಸ್ ಬಂದೆ ವಾಪಸ್ಸು ಇಂಡಿಯಾಗೆ ಬಂದು ನನ್ನ ಒಂದು ಇಂಪಾರ್ಟೆಂಟ್ ಏನು ಅಂದರೆ ನಾ ಇಂಡಿಯಾದಲ್ಲಿ ಯಾವಾಗಲೂ ಹೇಳ್ತೀವಿ ನಮ್ಮ ಸರ್ಕಾರ ಆಗಿಲ್ಲ ಹೌದು ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಹೌದು ಹೌದಾ ನಾನು ಅಂದ್ಕೊಂಡು ಹಿಂಗೆ ಹೇಳ್ತಾ ಇದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳು ಆಕ್ಷನ್ ಆ್ಯಕ್ಷನ್ ಹೌದು ಹ್ಞೂ ಸೊ ಆ ಥರ ಯೋಚನೆ ಮಾಡಿ ಒಂದು ಇನ್ಕ್ರೋಮಾ ಅಂತ ಒಂದು ಕಂಪ್ನಿ ಓಪನ್ ಮಾಡಿದೆ ಸಾಫ್ಟ್ವೇರ್ ಕಂಪ್ನಿ ಆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಹೇಗೆ ಸರ್ಕಾರಕ್ಕೆ ಸಾಫ್ಟ್ವೇರ್ ಮಾಡೋದು ಆ ಸಾಫ್ಟ್ವೇರ್ ಏನು ಅಂದರೆ ಪ್ರಜೆಗಳಿಗೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ಕಾಣಿಸ್ಬೇಕು ಕರೆಕ್ಟು ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕ ಸರ್ಕಾರ ಸೊ ಇದು ಈ ಟೆಕ್ನಾಲಜಿನ ಫಸ್ಟು ಡೆವಲಪ್ ಮಾಡಿದ್ವಿ ಇದನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲವು ಕಡೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಟ್ರು ಆಯಿತು ನಾಲ್ಕೈದು ಕಡೆ ಅದೇ ನಿಮಗೆ ಗೊತ್ತಿದೆ ಸರ್ಕಾರನ ಮೂವ್ ಮಾಡೋದು ಕಷ್ಟದ ಪರಿಸ್ಥಿತಿ ಅಷ್ಟು ಸುಲಭ ಅಲ್ಲ ಸುಲಭ ಅಲ್ಲ ಒಂದು ಆನೆ ಇದ್ದ ಹಾಗೆ ಹೌದು ಅದನ್ನು ತಳ್ಳಲಿಕ್ಕಾಗುದಿಲ್ಲ ಅದೇ ಅದೇ ನಡೆಯಬೇಕು ಬಟ್ ಪ್ರಯತ್ನ ಅಂತ ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಪಟ್ವಿ ಕೆಲವು ಕಡೆ ಸಕ್ಸಸ್ ಆಯಿತು ಬಟ್ ಏನು ಅಂದರೆ ಅದನ್ನು ತಡ್ಕೊಳ್ಳೋಕ್ಕೆ ಆರ್ಥಿಕ ಪರಿಸ್ಥಿತಿ ಇರಬೇಕು ಯಾಕೆಂದರೆ ನೀವು ನೋಡ್ತೀರ ಗೌರ್ಮೆಂಟಲ್ಲಿ ಏನೇ ತಗೋಬೇಕು ಅಂದ್ರೂ ನಿಮಗೆ ನೂರು ಕೋಟಿ ಟರ್ನ್ ಓವರ್ ಇದೆಯಾ ಐನೂರು ಕೋಟಿ ಟರ್ನ್ ಓವರ್ ಇದೆಯಾ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಸೊ ಅಲ್ಲಿ ಆ ಲೆವೆಲಿಗೆ ಬರಬೇಕಾದ್ರೆ ಬಹಳ ಕಷ್ಟ ಹ್ಞೂ ಸೊ ಹಾಗೆ ನನ್ನ ಜೀವನ ಸೆಂಟ್ರಲ್ ಗೌರ್ಮೆಂಟಿಂದ ಅದೇ ಟೆಕ್ನಾಲಜಿನ ನಾವು ಗ್ರಾಮ ಪಂಚಾಯತಿಗೆ ಹಾಕ್ತಾ ಇರೋದು ಯಾಕೆ ನಮ್ಮ ದೇಶದಲ್ಲಿ ಗ್ರಾಮ ಪಂಚಾಯತಿ ಒಂದು ಸರ್ಕಾರ ಕರೆಕ್ಟು ಹೌದಾ ಇಲ್ಲ ಈಗ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅಲ್ವ ಅದು ಕರೆಕ್ಟ್ ಹಾಗಾಗಿ ಗ್ರಾಮದಿಂದಲೇ ಭಾರತದ ಪರಿಕಲ್ಪನೆ ಡೆಲ್ಲಿಯಿಂದ ಗ್ರಾಮ ಅಲ್ಲ ಈಗ ಗ್ರಾಮದಿಂದ ದೆಹಲಿ ಆ ಕಲ್ಪನೆಯಲ್ಲಿ ಗ್ರಾಮ ಪಂಚಾಯತ್ ಸರಿಯಾದ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಗಟ್ಟಿಗೊಂಡ್ರೆ ಪ್ರಾಯಶಃ ದೇಶ ಆಟೋಮೆಟಿಕ್ಲಿ ಗಟ್ಟಿಗೊಳ್ತದೆ ಅಂತ ನಮ್ಮ ಯೋಚನೆ ಇತ್ತು ಸೊ ಅದಕ್ಕೋಸ್ಕರ ಬಹಳ ಸ್ಟಡಿ ಮಾಡಿದ್ವಿ ಒಂದು ಎರಡು ವರ್ಷ ಗ್ರಾಮ ಪಂಚಾಯತ್ಗಳು ಹೇಗೆ ನಡೆಯುತ್ತೆ ಅಂತ ಸ್ಟಡಿ ಮಾಡಿ ಅದಕ್ಕೆ ಹೇಗೆ ಬೇರೆ ಬೇರೆ ಟೆಕ್ನಾಲಜಿ ತರೋದು ಗ್ರಾಮ ಪಂಚಾಯತಿಗೆ ಅಂತ ಬಹಳ ಸ್ಟಡಿ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಫಸ್ಟು ಶಿವಮೊಗ್ಗದಲ್ಲಿ ಕುವೆಂಪು ವಿಶ್ವವಿದ್ಯಾ ವಿದ್ಯಾನಿಲಯದ ಜೊತೆ ಕೆಲಸ ಮಾಡಿ ಅಲ್ಲಿ ಒಂದು ಒಂದು ಸ್ಯಾಂಪ್ ಒಂದು ಪೈಲಟ್ ಪ್ಲಾಂಟ್ ಅದೇ ಪೈಲಟ್ ಎಕ್ಸ್ಪೆರಿಮೆಂಟ್ ಅಂತೀವಿ ಆ ಪೈಲಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ತಮಾಷೆ ಏನು ಅಂದರೆ ಆ ಪೈಲಟ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಮೈಸೂರಲ್ಲಿ ಅಬ್ದುಲ್ ನಜೀರ್ ಸಾಬ್ ಎಸ್ ಐ ಆರ್ ಡಿ ಅಂತ ಇದೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಅಲ್ಲಿಗೆ ನಮ್ಮ ವಿಷಯ ತಲುಪಿತ್ತು ಬಟ್ ಅವ್ರಿಗೆ ನಾವು ಯಾರು ಮಾಡ್ತಾಯಿದ್ದೀವಿ ಅಂತಲೇ ಗೊತ್ತಿರಲಿಲ್ಲ ಅಲ್ಲಿ ಯಾವುದೋ ಮೀಟಿಂಗ್ ಹೋದಾಗ ಅವ್ರು ಹೇಳಿದ್ರು ಈ ಥರ ಯಾರೋ ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಅಂದರು ನಿಮ್ಮ ಹತ್ರನೇ ನಮ್ಮ ಹತ್ರನೇ ವೆರಿ ಗುಡ್ ಹೇಳಿದ್ವಿ ನಾವೇ ಸರ್ ಮಾಡ್ತಾ ಇರೋದು ಅಂತ ಅವ್ರಿಗೆ ಸರ್ಪ್ರೈಸು ಅವ್ರಿಗೆ ಇದಕ್ಕೆ ಈ ಥರ ಗೂಗಲ್ ಅವಾರ್ಡ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಬಟ್ ಅದು ಯಾರು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನ್ಯೂಸ್ ಅಂತೂ ಬಂದಿತ್ತು ಅಂತ ನಾವೇ ಮಾಡ್ತಾ ಇರೋದು ಅಂದ್ವಿ ಅವಾಗ ಅವ್ರಿಗೆ ತೋರಿಸಿದ್ವಿ ಹೇಗೆ ನೀವು ಎಲ್ಲೇ ಕೂತೀರಿ ಪ್ರಪಂಚದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕೆಲಸ ಆಗ್ತಾಯಿದೆ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಯಾವ್ಯಾವ ಪ್ರಜೆಗಳಿಗೆ ಏನೇನು ಅನುದಾನ ಕೊಡ್ತಾ ಕೊಡ್ತಾಯಿದ್ದೀರಾ ಎಲ್ಲ ಕಾಣಿಸ್ತಾ ಇದೆ ಪಾರದರ್ಶಕ ಗ್ರಾಮ ಪಂಚಾಯತಿ ಅಂತ ಸೊ ಅದು ಎಸ್ ಎ ಆರ್ ಡಿನ್ ಭಾಳ ಇಷ್ಟ ಆಯಿತು ಅವರು ಒಂದು ಐದು ಗ್ರಾಮ ಪಂಚಾಯತಿಗೆ ಮಾಡಿ ತೋರಿಸ್ತೀರಾ ನೀವು ಗ್ರ್ಯಾಂಟ್ ಕೊಡ್ತೀವಿ ಅಂದ್ರೆ ತೋರಿಸಿದ್ವಿ ಐದು ಗ್ರಾಮ ಪಂಚಾಯತಿಗೆ ಸಕ್ಸಸ್ ಆಯ್ತು ಅದು ಆಮೇಲೆ ಇಪ್ಪತ್ತೈದು ಗ್ರಾಮ ಪಂಚಾಯತಿಗೆ ಮಾಡಿ ತೋರಿಸ್ತೀರಾ ಅಂದರು ತೋರಿಸ್ತೀವಿ ಇಪ್ಪತ್ತೈದು ಗ್ರಾಮ ಪಂಚಾಯತಿ ಮಾಡಿದ್ವಿ ನಿಮಗೆ ಗೊತ್ತಿದೆಯೋ ಅಲ್ಲವೋ ಕರ್ನಾಟಕದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯತಿ ಇದೆ ಸೊ ಆಮೇಲೆ ಅವರು ಆರು ಸಾವಿರ ಗ್ರಾಮ ಪಂಚಾಯತಿಗೂ ಮಾಡ್ಬೋದು ಈ ಟೆಕ್ನಾಲಜಿ ಅಂದರು ನಾವು ರೆಡಿಯಾಗಿದ್ದೀವಿ ಅಂದರೆ ಅದೇ ನಿಮಗೆ ಗೊತ್ತಿದೆ ರಾಜಕೀಯ ಭಾಳ ಇಂಪಾರ್ಟೆಂಟ್ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹೌದು ನೀವು ಯಾವುದೇ ಕೆಲಸವನ್ನು ದೇಶ ಉದ್ಧಾರ ಮಾಡುವಂಥ ಯಾವ ಕೆಲಸಕ್ಕೆ ಹೋದರೂ ಅಲ್ಲಿ ಅಡೆತಡೆ ಬರುತ್ತೆ ಸೊ ಅದರೊಳಗೆ ನಾವು ಚೂರ್ಸ್ ಹಾಕೊಂಡ್ವಿ ಅದರಿಂದ ಆ ಪ್ರಾಜೆಕ್ಟು ಒಂಥರ ಅಲ್ಲಿಗೆ ನಿಂತೋಯಿತು